ಕಾಶಿ ನಗರ ಸರಿ ದೇವಾದಿ ದೇವರುಗಳು ನೆಲೆಯಾದಂತಹ ಈ ಕ್ಷೇತ್ರ ಪರಮ ಪಾವನವಾದದ್ದು. ಗಂಗೆಯು ಸದಾ ಇಲ್ಲಿ ಅರಿಯುತ್ತಾ ಇದ್ದಾಳೆ. ಏನು ತಿಳಿದೋ ತಿಳಿಯದೆಯೋ ಮಾಡಿದಂತಹ ಪಾಪಗಳನ್ನು ಕಳೆಯುವುದಕ್ಕಾಗಿ ಜನರು ಇಲ್ಲಿ ಬಂದು ಪುಣ್ಯ ಸಂಚಯವನ್ನು ಪಡೆಯುತ್ತಾರೆ. ಸರಿ ಹೌದಪ್ಪ, ಆ ವಿಷಯದ ಬಗ್ಗೆ ನಾನು ಯೋಚನೆ ಮಾಡುವುದಲ್ಲ. ಮತ್ತೆ ಕಾಶಿ ದೇಶದ ಅಧಿಕಾರಿಯ ಪ್ರತಾಪಸೇನನ ಮಗಳು ನಾವು. ಅಂಬೆ ಅಂಬಿಕೆ ಅಂಬಾಲಿಕೆ ಎಂಬುದಾಗಿ ನಮ್ಮ ತಂದೆಯವರು ನಮ್ಮನ್ನು ಪ್ರೀತಿಯಿಂದ ಸಾಕಿದ್ದಾರೆ, ಸಲಹಿದ್ದಾರೆ. ಯಾವುದೇ ಒಂದು ರೀತಿಯ ಕುಂದು ಕೊರತೆಗಳಿಲ್ಲದೆ ಸಂತೋಷವಾಗಿ ಬೆಳೆದಿದ್ದೇವೆ. ಬಾಲ್ಯದಲ್ಲಿಯೇ ಗುರು ಮುಖೇನವಾಗಿ ವಿದ್ಯಾಭ್ಯಾಸವನ್ನು ಕಲಿತಿದ್ದೇವೆ. ಪ್ರಾಯ ಪ್ರಬುದ್ಧಿಯಾದಾಗ ತನ್ನ ಮಕ್ಕಳನ್ನು ಕೊಡಬೇಕು ಉತ್ತಮನಾದ ಒರನಿಗೆ ಎನ್ನುವಂತಹ ನಾಣ್ಣುಡಿಯಂತೆ ಗಂಡು ಮಕ್ಕಳಿಲ್ಲದ ನನ್ನಪ್ಪ ಮೂರು ಮಂದಿ ಹೆಣ್ಣು ಮಕ್ಕಳನ್ನು ಯುದ್ಧದಲ್ಲಿ ಗೆದ್ದಂತಹ ವೀರಾದಿ ವೀರ ಪ್ರಚಂಡನಿಗೆ ಕೊಡಬೇಕು ಎಂಬುದಾಗಿ ಪಣವನ್ನು ಇಟ್ಟರು. ಸರಿ, ಈ ಕಾಶಿ ನಗರವೇ ಸ್ವಯಂವರದ ಸಿದ್ಧತೆಯಲ್ಲಿ ಇದೆ. ಕೆಲವೊಂದು ಕಡೆಯಿಂದ ಅರಸರು ಬಂದು ಇಲ್ಲಿ ನಿಂತಿದ್ದಾರೆ, ಕೆಲವರೆಲ್ಲರೂ ಬರುತ್ತಾ ಇದ್ದಾರೆ. ನಾಳೆ ಯಾರ ಕೊರಳಿಗೆ ಮಾಲೆ ಹಾಕಬೇಕು ಅಲ್ಲ, ಯಾವ ದೇಶವನ್ನು ಸೇರಬೇಕು, ಯಾರ ಮನೆ ಅಂಗಳದ ಹೂವು ಯಾರ ಮುಡಿಗೋ ಎಂದಾಗೆ ನಾಳೆಯ ಬಾಳಿನ ಭವಿಷ್ಯದ ಬಗ್ಗೆ ಬಹಳಷ್ಟು ಚಿಂತೆ ಆಗ್ತಾ ಉಂಟು. ಹೌದು, ಹಾಗಂತ ನಾಳೆ ನಮ್ಮ ಸ್ವಯಂವರ, ಇಂದು ನಮ್ಮ ಸುದಿನವಲ್ಲವೇ? ನಿಜ, ಇಂದು ನಾವು ಸ್ವೇಚ್ಛೆಯಾಗಿ ಎಲ್ಲೊಂದರಲ್ಲೂ ತಿರುಗಬಹುದು. ಮನಸ್ಸಿನ ಬೇನೆ ಬೇಗುದಿಯನ್ನು ಕಳೆದುಕೊಳ್ಳುವುದಕ್ಕಾಗಿ ಅಂಬಿಕಾ ಅಂಬಾಲಿಕೆ ಎನ್ನುವಂತಹ ನನ್ನ ಇಬ್ಬರು ತಂಗಿಯರನ್ನು ಒಡಗೂಡಿಕೊಂಡು ವನವಿಹಾರಕ್ಕೆ ಹೋಗ್ಬೇಕು. ಸರಿ, ಗಂಗಾ ನದಿಯಲ್ಲಿ ಮಿಂದು ಶುಚಿರ್ಭೂತರಾಗಬೇಕು. ಮಾತ್ರವಲ್ಲ, ನಮ್ಮ ಈ ಕಾಶಿಪುರವನ್ನು ನಾವೆಲ್ಲರೂ ಒಟ್ಟಾಗಿ ಕಣ್ತುಂಬ ಕಾಣ್ಬೇಕೆನ್ನುವಂತಹ ಆಸೆಯಿಂದ ಹೊರಟವಳು ನಾನು. ಸರಿ, ಎಲ್ಲಿದ್ದಾರೆ ನನ್ನ ತಂಗಿ ಅಂದಿರು?